ಅಡಿಲಿ ಅವ್ರ ಅಡಿ ಹಾಕಿದ್ರು ನೀರು ಸಿಗ್ತಿರ್ಲಿಲ್ಲ, ಬರೀ 300 ಅಡಿಗೆ ನೀರು ಸಿಗ್ತಾ ಇದೆ. 300 ಅಡಿಗೆ ಸಟ್ಟಿ ಸಟ್ಟಿ ಇಲ್ಲ. ಈಗ ಆಳ್ಕಾರ್ದು ಮನೆ ಕಟ್ಕೊಂಡವ್ರೆ ಹೇಗೆ ಸ್ಪೂನ್ ಪಾದಗತಿ, ಯಾವ ಮಗನೂ ಕಾಪಾಡಕ್ ಆಗುದಿಲ್ಲ. ಸ್ವಾತಂತ್ರ್ಯ ಕತ್ತೆಗೆ ನಿಂತ್ಕೊಳ್ಳಿ, ಜನ್ಮ ಮಾತ್ರ ಜಾರಂಟಿ. ಹೇಗೆ ಸಣ್ಣ ಚೆಲ್ತಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೆಣ್ಮಕ್ಳೆಲ್ಲ ನೆನೀತಿದ್ರು. ಬಸ್ ಸ್ಟ್ಯಾಂಡ್ ಚಿನ್ನ ಮಾಡಿದವ್ರು ಅವರು, ಕೋರ್ಟ್ ಮಾಡಿದವ್ರು ಅವರು, ನೀರು ಮಾಡಿದವ್ರು ಅವರು, ದನ ಸಾಲ ಸಾಕ್ತಾರ್ರು ಅವರು. ಅವ್ರು ಯಾವ್ದಾರ ನಿಲ್ಲಿ, ಜನ್ಮ ಮಾತ್ರ ಸಾಕ್ತಿದ್ದ. ಮೈತ್ರಿ ಕಡೆಯಿಂದ ಸಿ ಪಿ ಯೋಗೇಶ್ವರ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಬಯಸ್ತಾ ಇದ್ದೀರಾ, ಆದರೆ ಮೈತ್ರಿ ಕಡೆಯಿಂದ ಅದು ಸದ್ಯದ ಮಟ್ಟಿಗೂ ಕೂಡ ಇನ್ನೂವರೆಗೂ ಆಗಿಲ್ಲ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ನೋಡಿ ಸ್ವಾಮಿ, ಯೋಗೇಶ್ವರ ಅವರು ಹಿಂದೆ ಇಲ್ಲಿ ಇಡೀ ಚನ್ನಪಟ್ಟಣ ತಾಲೂಕಲ್ಲಿ ಯೋಗೇಶ್ವರ ಅವರು ಬರೋ ಗಂಟ್ಲುವೆ ಈ ತಾಲೂಕಿನ ಅಭಿವೃದ್ಧಿ ಯಾವುದೂ ಆಗಿರಲಿಲ್ಲ. ಈಗ ಆಗಿರಲಿಲ್ಲ. ಏನು ಹೇಳ್ತಾವ್ರೆ ಅಂದರೆ ದಳದವ್ರು ಬಂದರೆ ನಾವು ಮಾಡಿದ್ದೀವಿ ಅಂತ ಹೇಳ್ತಾವ್ರೆ. ಆದರೆ ಬಿ ಜೆ ಪಿ ಸರ್ಕಾರಕ್ಕೆ ಅವ್ರು ಸೇರಿ ನಮ್ಮ ಯೋಗೇಶ್ವರ ಅವ್ರು ಏನು ಮಾಡಿದ್ರು, ಈ ಸರ್ಕಾರದಿಂದ ನಾನು ನಿಂತ್ಕೊಂಡಿದ್ದರೆ ನನ್ನ ತಾಲೂಕು, ನನ್ನ ತಾಲೂಕು ಮುಂದುವರಿಸ್ಬೋದು, ನನ್ನ ತಾಲೂಕು ನಾನು ಮುಂದುವರಿಸ್ತೀನಿ ನಾನು ಅನ್ನೋ ಲೆಕ್ಕಾಚಾರಕ್ಕೆ ನಮ್ಮ ಯೋಗೇಶ್ವರ ಅವ್ರು ಏನು ಮಾಡಿದ್ರು, ಹೋಗಿ ಬಿ ಜೆ ಪಿ ಸೇರಿದ್ರು. ಫಸ್ಟು ಸ್ಟಾರ್ಟಿಂಗಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ರು ಅವರು, ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಏನೂ ಆಗಲಿಲ್ಲ. ಅವ್ರಿಗೆ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಏನಾದ್ರು ವ್ಯವಸ್ಥೆ ಮಾಡಿಕೊಡುವ ಅಂತ ಅನ್ನೋದಕ್ಕೆ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಅವಕಾಶ ಕೊಡದೆ ಹೋಗ್ಬಿಟ್ರು. ಅದಕ್ಕೆ ಅವ್ರು ಏನು ಮಾಡಿದ್ರು, ಯೋಗೇಶ್ವರ ಅವರು, ನಾನು ಕಾಂಗ್ರೆಸ್ಸಲ್ಲಿ ಇದ್ದರೆ ನನ್ನ ತಾಲೂಕನ್ನ ಮುಂದುವರಿಸೋಕ್ಕಾಗಲ್ಲ, ನನ್ನ ತಾಲೂಕಿನ ಜನನ ಮುಂದುವರಿಸೋಕ್ಕಾಗಲ್ಲ ಅಂತ ಹೇಳಿ ಅವ್ರೇನು ಮಾಡಿದ್ರು, ಬಿ ಜೆ ಪಿಗೆ ಬಂದು ಸೇರಿದ್ರು. ಬಿ ಜೆ ಪಿಗೆ ಬಂದು ಸೇರಿದ ಮೇಲೆ ಇಡೀ ಚನ್ನಪಟ್ಟಣ ತಾಲೂಕಿನಲ್ಲಿ ಎಷ್ಟು ಕೆರೆಗಳಿದ್ದವು ಅಷ್ಟೂ ಕೆರೆಗೆ ನೀರಾವರಿ ಮಾಡಿದವರು, ಆಯ್ತಲ್ವರ, ಅಷ್ಟೂ ಕೆರೆಗೆ ನೀರಾವರಿ ಮಾಡಿದ್ರು. ಅದಕ್ಕೆ ಬದ್ಲೇ ದಳದವರಾಗಿರಲಿ, ಕಾಂಗ್ರೆಸ್ನವರಾಗಿರಲಿ, ಎಲ್ಲಿಗೆ ಹೋಗಿದ್ರು, ಆಯ್ತಲ್ವರ, ದೇವೇಗೌಡರು ಇದರಲ್ಲಿ ಅವರು ನೀರಾವರಿ ಇದಾಗಿದ್ದಾಗ ಏನೋ ನಾವು ಡ್ಯಾಮ್ ಮಾಡಿದ್ದೀವಿ ಅಂತೇಳಿ ಅದು ಒಪ್ಕೊಂಬೋಣ, ಆಯ್ತು ಆಯ್ತಲ್ವರ. ಆದರೆ ನಮ್ಮ ತಾಲೂಕು ಕೆರೆ ಕಟ್ಟೆಗಳಿಗೆ ಇರಲಿಲ್ಲ ಸ್ವಾಮಿ, ಆಯ್ತಲ್ವರ. ಆದರೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟವ್ರು ಯಾರು, ಸಿ ಪಿ ಯೋಗೇಶ್ವರ ಅವರು. ಆದರೆ ಬಿ ಜೆ ಪಿ ಇಡೀ ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಏನಾಯಿತು ಅಂತ ಅಂದರೆ, ಬಿ ಜೆ ಪಿಗೆ ಸ್ವಲ್ಪ ಇಲ್ಲಿ ಕಮ್ಮಿ ಇದಿರೋದ್ರಿಂದ ನಮ್ಮ ಯೋಗೇಶ್ವರ ಅವರು ಎರಡು ಸರಿ ಸೋತರು. ಅದೇ ಯೋಗೇಶ್ವರ ಅವರು ಏನು ಹೇಳೋದು, ನಾವು ನೀವು ಬಿ ಜೆ ಪಿಯಿಂದ ಟಿಕೆಟ್ ತಗೋಬೇಡಿ, ಬೇರೆ ಪ್ರೈವೇಟಾಗೆ ನಿಂತ್ಕೊಳ್ಳಿ ಅಂತ ಅಂದರೆ, ಪ್ರೈವೇಟಾಗೆ ನಿಂತ್ಕೊಂಡ್ಬಿಟ್ಟಿದ್ದೀರ, ಅವರು ಆರಾಮಾಗಿ ಗೆಲ್ತಾ ಇದ್ರು. ಸರ್, ಈಗ ಅದೇ ಒಂದು ಕಂಡೀಷನ್ ಅಲ್ಲಿ ಇದ್ದೀರಾ, ಅದೇ ಸಿಚುವೇಶನ್ ಅಲ್ಲಿ ಇದ್ದೀರಾ, ಏನಂದ್ರೆ ಮೈತ್ರಿ ಕಡೆಯಿಂದ ಇನ್ನೂವರೆಗೂ ಯೋಗೇಶ್ವರ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಆಗಲಿಲ್ಲ. ಈಗ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಲಿ ಅಂತ ಬಯಸ್ತೀರ ಏನು ಸ್ವಾಮಿ? ಈಗ ನಾವೇನು ಹೇಳ್ತಾರ ಗೊತ್ತಾ, ಈಗ ಕುಮಾರಸ್ವಾಮಿ ಅವರು, ಅವರು ಕುಮಾರಸ್ವಾಮಿ ಅವರು ಯೋಗೇಶ್ವರ ಅವ್ರನ್ನೇ ನಿಲ್ಲಿಸಿ ಯೋಗೇಶ್ವರ ಅವ್ರನ್ನೇ ಗೆಲ್ಲಿಸಿದ್ರೆ ಅವ್ರಿಗೂ ತೂಕ ಉಳ್ಕತ್ತದೆ ಉಳ್ಕತ್ತದೆ. ಯಾಕೆಂದ್ರೆ ಇಲ್ಲಿ ಏನಾಗಿದೆ ಅಂತಂದರೆ, ಈ ಹೋದ್ಸತಿ ಎಂ ಪಿ ಎಲೆಕ್ಷನಲ್ಲಿ ಇದೇ ಯೋಗೇಶ್ವರ ಅವ್ರನ್ನ ಕಟ್ಕೊಂಡು ಮಂಜುನಾಥ್ ಅವ್ರು ಗೆಲ್ಲಿಸಿದ್ರು, ಗೆಲ್ಸ್ಕಂದ್ರು. ಈ ಅದೇ ಪ್ರಕಾರ ಇವರು ಕುಮಾರಸ್ವಾಮಿ ಅವರು ನಮ್ಮ ಯೋಗೇಶ್ವರ ಅವರೇ ನಿಂತ್ಕೊಳ್ಳಿ ಅಂತಂತಂದರೆ ತಾಲೂಕಲ್ಲಿ ದಳ ಉಳ್ಕತ್ತದೆ.